भद्रकाली समेत श्री वीरभद्रेश्वराय नमः। भद्रकाली समेत श्री वीरभद्रेश्वराय नमः। वीरशैव धर्मद मूल पुरुष वीरभद्र महास्वामी ಶಿವನ ಜಡೆಯಿಂದ ಹುಟ್ಟಿರುವವನು ವೀರಭದ್ರ. ಈ ವೀರಭದ್ರನ ಆರಾಧನೆ ಇಡೀ ವಿಶ್ವದಲ್ಲಿ ಎಲ್ಲರೂ ಮಾಡ್ತಾರೆ. ಕೇವಲ ವೀರಶೈವರು ಮಾತ್ರ ವೀರಭದ್ರನ ಆರಾಧನೆ ಮಾಡೋದಿಲ್ಲ, ಎಲ್ಲರೂ ಕೂಡ ವೀರಭದ್ರನನ್ನು ಆರಾಧಿಸ್ತಾರೆ, ಅವನ ಜಾತ್ರೆಯನ್ನು ಮಾಡ್ತಾರೆ, ಅವನನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ಪುರೋಹಿತ ಎನ್ನುವ ಪದ ಎಷ್ಟು ಪ್ರಚಲಿತವೋ ಅಷ್ಟೇ ಪ್ರಚಲಿತ ಪುರವಂತ. ಅಂದರೆ ಪುರವನ್ನ ಕಾಯುವವನು ಪುರವಂತ, ಪುರದ ಹಿತವನ್ನು ಬಯಸುವವನು ಪುರೋಹಿತ. ಅಂದರೆ ಇವೆರಡೂ ಕೂಡ ಅವಿನಾಭಾವ ಸಂಬಂಧ. ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಪುರವಂತರಿದ್ದಾರೆ. ಪುರವಂತರು ಅಂತಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಗುಗ್ಗಳ ಅಂತ ಮಾಡ್ತಾರೆ, ಆ ಸಂದರ್ಭದಲ್ಲಿ ಪುರವಂತರು ಇರಲೇಬೇಕು. ಅಂದರೆ ಇವರಿಗೆಲ್ಲರಿಗೂ ಮೂಲ ವೀರಭದ್ರ ಮಹಾಸ್ವಾಮಿ. ವೀರಭದ್ರ ಮಹಾಸ್ವಾಮಿಯ ಕ್ಷೇತ್ರಗಳು ವಿಶ್ವದ ತುಂಬ ಇದ್ದಾವೆ. ವೀರಭದ್ರನನ್ನು ಎಲ್ಲರೂ ಕೂಡ ಆರಾಧನೆ ಮಾಡ್ತಾರೆ. ಗೊತ್ತಿರಲಿ ನಿಮಗೆ, ವೀರಭದ್ರೇಶ್ವರ ಹುಟ್ಟಿದ್ದು ಭಾದ್ರಪ ಮಾಸದ ಮೊದಲ ಮಂಗಳವಾರ. ಆ ದಿನ ಎಲ್ಲರೂ ಕೂಡ ಶ್ರದ್ಧೆಯಿಂದ ವೀರಭದ್ರನನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ಸೆಪ್ಟೆಂಬರ್ 14ನೇ ತಾರೀಕಿಗೆ ವೀರಭದ್ರೇಶ್ವರರ ಜಯಂತಿ ಇದೆ, ಪ್ರತಿಯೊಬ್ಬರು ಕೂಡ ಮಾಡಬೇಕು. ಮನೆ ಮನೆಯಲ್ಲಿ ವೀರಭದ್ರನ ಫೋಟೋ ಇಟ್ಟು ಮತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಬೇರೆ ಬೇರೆ ಭಾಳಷ್ಟು ಮನೆಗಳಲ್ಲಿ ವೀರಭದ್ರನ ಮೂರ್ತಿ ಇದ್ದಾವೆ. ಎಲ್ಲರೂ ಕೂಡ ವೀರಭದ್ರನ ಅಭಿಷೇಕ ಮಾಡಿ ಅವತ್ತು ವಿಶೇಷವಾಗಿ ಆ ಮಹಾಸ್ವಾಮಿಗೆ ಮಂಗಳಾರತಿ ಮಾಡಿ ಅವನ ಆಶೀರ್ವಾದವನ್ನು ಪಡೆಯೋಣ. ವೀರಭದ್ರೇಶ್ವರ ಜಯಂತಿಯನ್ನು ಇಡೀ ವಿಶ್ವದ ತುಂಬ ಆಚರಣೆ ಮಾಡಬೇಕು ಅನ್ನುವ ದೃಷ್ಟಿಕೋನದಿಂದ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ವಿಶೇಷವಾಗಿ ಶ್ರಮಿಸ್ತಾ ಇದೆ. ನಾವೆಲ್ಲರೂ ಕೂಡ ವೀರಭದ್ರ ಜಯಂತಿಯನ್ನು ಮಾಡೋಣ, ಮಹಾಸ್ವಾಮಿಯ ಆಶೀರ್ವಾದವನ್ನು ಪಡೆಯೋಣ.